ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಒಂದು ಟ್ರೆಂಡಿಂಗ್ನಲ್ಲಿರುವಂಥ ಮದರ್ಸ್ ಲಿರಿಕ್ಸ್ ವಾಟ್ಸಪ್ ಟ್ರೆಡಿಷನ್ನು ನಿಮ್ಮ ಒಂದು ಫೈನ್ ಮಾಸ್ಟರ್ನಲ್ಲಿ ತುಂಬ ಈಸಿಯಾಗಿ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಎಚ್ ಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇನ್ನೂ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಅಲ್ಲಿ ಎಚ್ ಡಿ ಇಮೇಜಸ್ ಮತ್ತು ವಿಡಿಯೋಸು ಸಾಂಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನೋಡಿ ವಿಡಿಯೋವನ್ನು ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಕಾಪಿರೈಟ್ ಕ್ಲೇಮ್ ಬರೋದ್ರಿಂದ ಸಾಂಗನ್ನು ಮ್ಯೂಟ್ ಮಾಡಿದೆ. ಈ ಒಂದು ಸಾಂಗ್ ಫುಲ್ ಸಾಂಗ್ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನ್ಲಿದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಪಿಕ್ಸೆಲ್ ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಓಪನ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತಿದೆಲ್ಲ ಫ್ರೆಂಡ್ಸ್, ಇದನ್ನು ಡಿಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಇಮೇಜ್ ಸೈಜ್ ಅಂತಿದೆಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೇಸ್ಬುಕ್ ಕವರ್ ಆರ್ಟ್ ಅಂತಿದೆಲ್ಲ ಫ್ರೆಂಡ್ಸ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ಇರ್ತಿ ಓಕೆ ಕೊಟ್ಕೊಂಬಿಟ್ಟು ನೆಕ್ಸ್ಟ್ ನೀವು ಇಲ್ಲಿ ಪ್ಲಸ್ ಅಕ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರಮ್ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಪೇಪರ್ ಒಂದು ಪಿ ಎನ್ ಜಿ ಇಮೇಜನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಕ್ರಾಪಿಂಗ್ ಮಾಡ್ಕೊಳ್ಳಿ. ಕ್ರಾಪಿಂಗ್ ಮಾಡ್ಕೊಂಬಿಟ್ಟು ಈ ರೀತಿ ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಈ ರೀತಿ ನೀಟಾಗಿ ಕೂಡಿಸ್ಕೊಂಬಿಟ್ಟು ಪ್ಲಸ್ ಅಕ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ನೀಟಾಗಿ ಕೂಡಿಸ್ಕೊಳ್ಳಿ. ಫ್ರೆಂಡ್ಸ್ ಈ ರೀತಿ ನೀಟಾಗಿ ಕೂಡಿಸ್ಕೊಂಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಒಂದು ನೇಮ್ ಬೇಕೋ ಆ ನೇಮನ್ನು ಈ ರೀತಿ ಟೈಪಿಂಗ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈ ರೀತಿ ಟೈಪಿಂಗ್ ಮಾಡ್ಕೊಂಬಿಟ್ಟು ನಿಮಗೆ ಯಾವ ಒಂದು ಸ್ಟಿಕ್ಕರ್ಸ್ ಬೇಕೋ ಆ ಒಂದು ಸ್ಟಿಕ್ಕರ್ಸ್ ನೀವು ಇಲ್ಲಿ ಹಾಕ್ಕೊಳ್ಬೋದು. ಫ್ರೆಂಡ್ಸ್ ಈ ರೀತಿ ಹಾಕ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ಈ ರೀತಿ ಓಕೆ ಕೊಟ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಏ ಅಂತಿದ್ದಾರೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಗೆ ಯಾವ ಒಂದು ಪಾಂಟ್ ಬೇಕು ಪಾಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೀಟಾಗಿ ಕೂಡಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಟ್ರಾನ್ಸ್ಪೋರ್ಟ್ ಅಂತಿದ್ದಾರೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಮೆಮ್ರಿ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೇರಿ ಐ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಟು ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ಟೆಕ್ಸ್ಟ್ ಪಿ ಎನ್ ಜಿ ಇಮೇಜ್ ಕನ್ವರ್ಟ್ ಆಗಿಬಿಟ್ಟು ನಿಮ್ಮ ಒಂದು ಗ್ಯಾಲ್ರಿಗೆ ಸೇರ್ಕೊಳ್ಳುತ್ತೆ. ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಪಿ ಎನ್ ಜಿ ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೆ ಯಾವ ಒಂದು ನೇಮ್ ಬೇಕು ಆ ನೇಮನ್ನು ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಈ ರೀತಿ ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ಕ್ರಿಯೇಟ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಕೈನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ನೋವು ಅಂತೇಳಿ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ನಲ್ಲಿ ಓಲ್ಡ್ ಕೈನ್ ಮಾಸ್ಟರ್ ಇದ್ದರೆ ಅದನ್ನು ಓಪನ್ ಮಾಡ್ಕೊಳ್ಳಿ. ನ್ಯೂ ಕೈನ್ ಮಾಸ್ಟರ್ ಇದ್ದರೆ ನ್ಯೂ ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಕೈನ್ ಮಾಸ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ 1:1 ಇದ್ದಾರೆ ಫ್ರೆಂಡ್ಸ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಗ್ರಾಮ್ ಐಕನ್ ಕಾಣ್ತಿದ್ದಾರೆ ಫ್ರೆಂಡ್ಸ್, ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್ ಇಲ್ಲಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಒಂದು ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಬ್ಯಾಕ್ಗ್ರೌಂಡ್ ಇಮೇಜು ನಿಮಗೆ ಡಿಸ್ಕ್ರಿಪ್ಷನ್ ಇದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ರೀತಿ ಒಂದು ಕಲರ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು 30 ಸೆಕೆಂಡ್ವರೆಗೆ ಈ ರೀತಿ ಸ್ಕ್ರಾಲ್ ಮಾಡ್ಕೊಳ್ಳಿ. ಈ ರೀತಿ ಸ್ಕ್ರಾಲ್ ಮಾಡ್ಕೊಂಬಿಟ್ಟು ಇಲ್ಲಿ ಜೂಮ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಜೂಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಜೂಮ್ ಮಾಡ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ಪಿ ಎನ್ ಜಿ ಇಮೇಜ್ ಡಿಸ್ಕ್ರಿಪ್ಷನ್ ಇದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀಟಾಗಿ ಕೂಡಿಸ್ಕೊಂಡು ಇದನ್ನು 30 ಸೆಕೆಂಡ್ವರೆಗೆ ಈ ರೀತಿ ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ಕೊಂಬಿಟ್ಟು ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಇಲ್ಲಿ ಈ ರೀತಿ ನೀಟಾಗಿ ಕೂಡಿಸ್ಕೊಳ್ಳಿ. ಕೂಡಿಸ್ಕೊಂಬಿಟ್ಟು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರಲ್ಲ ಅದೇ ರೀತಿ ನಿಮಗೆ ಯಾವ ಒಂದು ನೇಮ್ ಬೇಕೋ ಆ ನೇಮನ್ನು ಹಾಕೊಂಬಿಟ್ಟು ನೀವು ಈಸಿಯಾಗಿ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ನಾನು ಒಂದಿಷ್ಟು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಆ ಒಂದು ಪಿ ಎನ್ ಜಿ ಇಮೇಜಸ್
ಸ್ವಲ್ಪ ಗ್ಯಾಪ್ ಕೊಟ್ಟುಬಿಟ್ಟು ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಮತ್ತೊಂದು ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ನಿಮಗೆ ಯಾವೊಂದು ನೇಮ್ ಬೇಕೋ ಆ ನೇಮನ್ನು ಹಾಕೊಂಬಿಟ್ಟು ಎಡಿಟಿಂಗ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಒಂದೊಂದಾಗಿ ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಇನ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ಸ್ಲೈಡ್ ರೈಟ್ ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇದೇ ರೀತಿ ನೀವು ಇಮೇಜಸನ್ನು ನೀಟಾಗಿ ಕೊಡ್ಸ್ಕೊಂಬಿಟ್ಟು ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಒಂದು ಲೈನನ್ನು ಈ ರೀತಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಇದೇ ರೀತಿ ಒಂದು ಲೈನನ್ನು ನೀಟಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಮತ್ತು ಇಲ್ಲಿ ಸ್ಲೈಡ್ ರೈಟ್ ಅನಿಮೇಷನ್ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಮತ್ತೊಂದು ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯೂಸ್ ಮಾಡುವಂಥ ಎಲ್ಲ ಟೆಕ್ಸ್ಟ್ ಪಿ ಎನ್ ಜಿ ಇಮೇಜಸ್ಸು ಡಿಸ್ಕ್ರಿಪ್ಷನ್ ಇದೆ ಫ್ರೆಂಡ್ಸ್, ಎಲ್ಲ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇನ್ನು ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಲೈಡ್ ರೈಟ್ ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಆಲ್ರೆಡಿ ಎಲ್ಲ ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ಈ ರೀತಿ ಕೂಡಿಸ್ಕೊಂಬಿಟ್ಟು ಇಲ್ಲಿ ನೀಟಾಗಿ ಇನ್ನು ಅನಿಮೇಷನ್ ಯೂಸ್ ಮಾಡ್ಕೊಂಬಿಟ್ಟು ಈ ರೀತಿ ನೀಟಾಗಿ ಕೂಡಿಸ್ಕೊಂಡಿದ್ದೀನಿ. ಇದೇ ರೀತಿ ನೀವು ನೀಟಾಗಿ ಕೂಡಿಸ್ಕೊಳ್ಬೇಕಾಗತ್ತೆ. ಮತ್ತು ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಈ ರೀತಿ ಕೂಡಿಸ್ಕೊಂಡ್ಮೇಲೆ ರೈಟ್ ಸೈಡಲ್ಲಿ ಈ ರೀತಿ ಕೂಡಿಸ್ಕೊಳ್ಬೇಕಾಗತ್ತೆ. ಇದು ಮತ್ತೊಂದು ಲೈನನ್ನು ನಾನು ಆಲ್ರೆಡಿ ಇಲ್ಲಿ ಕೂಡಿಸ್ಕೊಂಡಿದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇನ್ನು ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆಲ್ರೆಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸ್ಲೈಡ್ ರೈಟ್ ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಸ್ಲೈಡ್ ಲೆಫ್ಟ್ ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ನೀವು ರೈಟ್ ಸೈಡಲ್ಲಿ ಇಮೇಜಸ್ಸನ್ನು ಹಾಕ್ಕೊಂಡ್ಮೇಲೆ ಸ್ಲೈಡ್ ಲೆಫ್ಟ್ ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಸ್ಲೈಡ್ ರೈಟ್ ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಲೈಡ್ ಲೆಫ್ಟ್ ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ರೀತಿ ರೈಟ್ ಸೈಡಲ್ಲಿ ನೀವು ಇಮೇಜಸ್ಸನ್ನು ಮೂವ್ ಆಗೋ ರೀತಿ ನೀವು ಇಲ್ಲಿ ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಇದೇ ರೀತಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಮತ್ತು ಮೇಲುಗಡೆ ಎರಡು ಇಮೇಜಸ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಿ. ಸೆಂಟ್ರಲ್ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಇಮೇಜಸ್ಸು ತೋರಿಸ್ತಾ ಇದ್ದೀನಿ ನಿಮಗೆ. ಮೇಲುಗಡೆ ಮೂವ್ ಆಗ್ತಾಯಿದೆ ಫ್ರೆಂಡ್ಸ್. ಈ ಒಂದು ಅನಿಮೇಷನ್ನು ಏನು ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಸ್ಲೈಡ್ ಡೌನ್ ಅಂತಿದ್ದಾರೆ ಫ್ರೆಂಡ್ಸ್. ಈ ಒಂದು ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಮೇಲುಗಡೆ ಇಮೇಜಸ್ ಬರ್ತಾ ಇದ್ದಾರೆ, ಆ ರೀತಿ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಮತ್ತು ನೆಕ್ಸ್ಟ್ ಇಲ್ಲಿ ನೀವು ಇನ್ನೊಂದು ಇಮೇಜ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ. ಇಲ್ಲಿ ಇನ್ನು ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಡ್ ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ನೀವು ಕೂಡಿಸ್ಕೊಂಬಿಟ್ಟು ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇದೇ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ. ಮತ್ತು ನೆಕ್ಸ್ಟ್ ಈ ರೀತಿ ನೀವು ಅನಿಮೇಷನ್ ಪಿ ಎನ್ ಜಿ ಇಮೇಜಸ್ಸನ್ನು ಹಾಕ್ಕೊಂಬಿಟ್ಟು ಇನ್ನು ಅನಿಮೇಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಇದಕ್ಕೆ ಒಂದು ಸಾಂಗ್ ಹಾಕ್ಕೊಳ್ಬೇಕಂದ್ರೆ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಮತ್ತು ಇಲ್ಲಿ ನಿಮ್ಮ ಒಂದು ಮೆಮ್ರಿ ಫೈಲನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಓಪನ್ ಮಾಡ್ಕೊಂಬಿಟ್ಟು ಈ ರೀತಿ ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಈ ರೀತಿ ಒಂದು ಟ್ರೆಂಡಿಂಗ್ನಲ್ಲಿರುವಂಥ ಮದರ್ಸ್ ಲಿರಿಕ್ಸ್ ವಾಟ್ಸಪ್ ಟೆಡ್ಸನ್ನು ನಿಮ್ಮ ಒಂದು ಕೈನ್ ಮಾಸ್ಟರ್ನಲ್ಲಿ ನೀವು ಈಜಿಯಾಗಿ ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಎಡಿಟಿಂಗ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಒಂದು ಬ್ಲಾಕ್ ಸ್ಕ್ರೀನ್ ವೀಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಈ ಒಂದು ಬ್ಲಾಕ್ ಸ್ಕ್ರೀನ್ ವೀಡಿಯೋ ಡಿಸ್ಕ್ರಿಪ್ಷನ್ಗೆ ಫ್ರೆಂಡ್ಸಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇದನ್ನು ಈ ರೀತಿ ಒಂದು ನಿಮ್ಮ ಒಂದು ಬೆರಳಿಂದ ಮುಂದಕ್ಕೆ ಮೂವ್ ಮಾಡ್ಕೊಂಬಿಟ್ಟು ಈ ಒಂದು ಬ್ಲಾಕ್ ಸ್ಕ್ರೀನ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಂಬಿಟ್ಟು ಇಲ್ಲಿ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಕ್ಲೇಮ್ ಮಾಡ್ಕೊಂಬಿಟ್ಟು ನೀವು ಈ ರೀತಿ ಒಂದು ಟ್ರೆಂಡಿಂಗ್ನಲ್ಲಿರುವಂಥ ಮದರ್ಸ್ ಲಿರಿಕ್ಸ್ ವಾಟ್ಸಪ್ ಟ್ರೆಡ್ಸನ್ನು ನಿಮ್ಮ ಒಂದು ಕೈನ್ ಮಾಸ್ಟರ್ನಲ್ಲಿ ನೀವು ಈಜಿಯಾಗಿ ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.